ಮೈತ್ರಿ ಇಂದನೇ ಆಗಬೇಕು. ಯಾಕೆಂದರೆ ಇವತ್ತು NDA ಅಂತ ಬಂದರೆ ಯೋಗೇಶ್ವರರು ಜೊತೆಗೆ ಏನಕ್ಕೆ ಯೋಗೇಶ್ವರ ಬೇಕು ಅಂದರೆ ಭಗೀರಥ ಇಲ್ಲೇನು ಕೆರೆ ಕಟ್ಟೆ ಇವತ್ತು ತೆಂಗಿನ ಮರ ಉಳಿದವೆ ರೈತ ಉಳಿದವರೇ ಅಂದರೆ ಈ ನಾಡು ಉಳಿದೈತೆ ಅಂದರೆ ನಿಜವಾಗ್ಲೂ ಅವರಿಂದನೇ. ಯಾಕೆ ಅವರಿಲ್ಲ ಅಂದರೆ ಇವತ್ತು ತೆಂಗಿನ ಮರ ಕೆರೆ ಕಟ್ಟೆ ಇರ್ತಾ ಇರಲಿಲ್ಲ. ಇವತ್ತು ಒಂದು ಹಸು ಆಗಲಿ ಒಂದು ಪ್ರಾಣಿ ಪಕ್ಷಿಗಳು ಕೂಡ ಒಂದು ನೀರಿರೋದಕ್ಕೆ ಇವತ್ತು ಕ್ಷೇತ್ರಕ್ಕೆ ಬೆಲೆ ಬಂತು. ಅಂಥ ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಕೊಡಬೇಕು, ಇಷ್ಟೊತ್ತಿಗೆ ಅನೌನ್ಸ್ ಆಗಬೇಕಾಯಿತು, ಇದು ಲೇಟ್ ಆಯಿತು. ಹಾಗಿದ್ರೆ BJP JDS ಕಾಂಗ್ರೆಸ್ ಮೈತ್ರಿ ಮತ್ತೊಂದು ಅನ್ನೋದಕ್ಕಿಂತ ಯಾಸ್ ಅ ಸ್ಪರ್ಧಿ ಅಥವಾ ಒಂದು ಏನು ನಿಮ್ಮ ಕ್ಷೇತ್ರಕ್ಕೆ ಸೂಕ್ತವಾದಂತಹ ಒಬ್ಬ ಅಭ್ಯರ್ಥಿ ಅನ್ನುವಂಥದ್ದು ಅಥವಾ ಸೂಕ್ತವಾದಂಥ MLA ಅಂತ ಯೋಗೇಶ್ವರ ಹೌದು ಸೂಕ್ತವಾದ ವ್ಯಕ್ತಿ ಯೋಗೇಶ್ವರವರೇ. ಪ್ರತಿ ಮನೆಮನೆಗೂ ಅವ್ರು ಗೊತ್ತಿರುವಂಥವ್ರು, ಪ್ರತಿ ಮನೆಮನೆಯು ಒಬ್ಬ ಹುಡುಗನ್ನು ಕೂಡ ಅವರು ಗುರುತಿಸುವಂಥ ಇದೈತೆ ಕ್ಷೇತ್ರ. ಅವ್ರಿಗೆ ಒಂದು ಮನೆಯೂ ಗೊತ್ತಿಲ್ಲ ಅನ್ನೋಂಗಿಲ್ಲ, ಆ ಮಟ್ಟದಲ್ಲಿ ಗುರ್ತವ್ರೆ ಎಲ್ಲರೂ ಏನೋ ಕಷ್ಟ ಕೆಲಸಗಳು ಕೂಡ ಮಾಡ್ತಾರೆ. ಆಮೇಲೆ ಲೋಕಲ್ಲು ಅವರು ಪ್ರತಿಯೊಬ್ಬರನ್ನು ಮಾತಾಡಿಸುವಂಥ ಇದೈತೆ ಶಕ್ತಿ ಐತೆ. ಅದಕ್ಕೋಸ್ಕರ ಮುಂದೆ ಈ ಇಲ್ಲಿ ಏನು ಮೈಸೂರು ಭಾಗ ಆಯ್ತಲ್ಲ, ರಾಮನಗರ ಮೈಸೂರು ಭಾಗ ಅವ್ರು ಬೇಕು, ಮಂಡ್ಯ ಭಾಗ ಆಯ್ತಲ್ಲ, ಅಂಥ ಒಬ್ಬ ವ್ಯಕ್ತಿ ನಮ್ಗೆ ಬೇಕೇ ಬೇಕು BJP. ಓಕೆ, ಇನ್ನು JDS ಇಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಸಭೆಗಳು ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ JDS ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ಏನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಿ? ರಾಜಕೀಯದಲ್ಲಿ ಕೊಡಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ, ಅವ್ರದ್ದು ಆಸೆ ಆಕಾಂಕ್ಷೆಗಳು ಇರ್ತವೆ ಇರೋದು ಅಂತ ಹೇಳಲ್ಲ, ಅವ್ರದ್ದು ಇರಬಾರ್ದು ಅಂತ. ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ, ಅವ್ರಿಗೂ ಒಂದು ಆಸೆ ಆಕಾಂಕ್ಷೆ ಇರ್ತದೆ. ಆದರೆ ಕೊನೆಯ ಪಕ್ಷದಲ್ಲಿ ನಮ್ಮ ಯೋಗೇಶ್ವರ ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಅಂತ ನಾವೆಲ್ಲ ಆಶಾಭಾವನೆ ಇಟ್ಕೊಂಡು. ಮೈತ್ರಿ ಧರ್ಮ ಎಲ್ಲಿ ಪಾಲನೆ ಮಾಡ್ದಂಗೆ ಆಗುತ್ತೆ ಸರ್? BJPಯಿಂದ ಅವ್ರಿಗೆ ಟಿಕೆಟು, JDSಯಿಂದ ನಿಖಿಲ್ ಅವ್ರಿಗೆ ಟಿಕೆಟು ಅಂತಂದರೆ ಮೈತ್ರಿ ಧರ್ಮ ಮೈತ್ರಿ ಮಾಡ್ಕೊಂಡಿದ್ದಾದ್ರು ಯಾಕೆ? ಈಗ ಅದು ಅನೌನ್ಸ್ ಆಗಲ್ಲ ಅಂತ ನಾವು ನಂಬ್ಕೊಂಡಿದ್ದೀವಿ. ಒಂದೇ ಏಕ ವ್ಯಕ್ತಿಯಾಗಿ ಇವರಿಗೆ ಕೊಡ್ತಾರೆ, ಯೋಗೇಶ್ವರಿಗೆ ಕೊಡ್ತಾರೆ ಅಂತ ಭಾಳ ಆಸೆ ಇಟ್ಕೊಂಡಿದ್ವಿ, ನಂಬಿಕೆನೂ ಇದೆ. ಡೈರೆಕ್ಟಾಗಿ ನೇರವಾಗಿ ಮೈತ್ರಿಯಿಂದ CP ಯೋಗೇಶ್ವರಿಗೆ ಕೊಡ್ತಾರೆ, ಒಳ್ಳೆ ನಂಬಿಕೆ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅವ್ರಿಗೆ ಅವಮಾನ ಆಗಬಾರ್ದು ಅಂತ ಈ ಇಲ್ಲಿ ಜನ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡಿ ಗೆಲ್ಲಿಸಿದ್ದಾರೆ, 2 ಸತಿ ಬರೀ ಗೆಲ್ಲಿಸಿದ್ದಾರೆ. ಯೋಗೇಶ್ವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಅವರು ಹಂಗೆ ಉಳ್ಕೊಳ್ಳಿ, ಮುಖ್ಯಮಂತ್ರಿಯಾಗಿ ಇದ್ದವರು ಕುಮಾರಸ್ವಾಮಿ ಅವರು ಆಗಲಿ ಅಂದ್ಬಿಟ್ಟು ಪ್ರಯತ್ನದಲ್ಲಿ 2 ಸತಿ ಗೆಲ್ಲಿಸಿದ್ದಾರೆ ಇಲ್ಲಿ ಪ್ರಯತ್ನ. ಅವ್ರು ಮುಖ್ಯಮಂತ್ರಿ ಅವ್ರಿಗೆ ಬೆಲೆ ಕೊಟ್ಟಿದ್ದರು ಅವಾಗ ಕುಮಾರಸ್ವಾಮಿ ಅವ್ರಿಗೆ, ಇವಾಗ ಮಗ ಆ ಮಟ್ಟದಲ್ಲಿ ಇರೋಲ್ಲ, ಇನ್ನೂ ಇಲ್ಲ. ಅದ್ರ ಬದಲು ಯೋಗೇಶ್ವರ್ ಕೊಟ್ಟರೆ ಅವ್ರಿಗೆ ಒಳ್ಳೆಯದು ಅಂತ ನನ್ನ ಭಾವನೆ.